ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಶಶಿ ಮೀಡಿಯಾ. ಇವತ್ತು ಇವತ್ತು ನೀವು ಗೆರಟೆ ಜೊತೆ ಬಂದಿದೆ ಅನ್ನೋದು ತಿಳ್ಕೊಂಡಿದ್ರಾ? ಇವತ್ತು ಗೆರಟೆ ಸ್ಪೆಷಲ್. ಗೆರಟೆಯಲ್ಲಿ ಚಾ ಮಾಡೋದು ಹೇಗೆಂತ ನೋಡುವ. ಇದಕ್ಕೆ ಬೇಕಾದ ಸಾಮಗ್ರಿ: 4 ಟೀಸ್ಪೂನ್ ಅಷ್ಟು ಸಕ್ಕರೆ, ಬೇಕಾದಷ್ಟು ಚಾ ಹುಡಿ, 1/2 ಕಪ್ ಹಾಲು, ಶುಂಠಿ, ಮತ್ತೆ ಬೇಕಾದ್ರೆ ಏಲಕ್ಕಿ ಕೂಡ ಹಾಕೊಳ್ಬಹುದು. ಫಸ್ಟ್ ಯಾವ ರೀತಿ ಮಾಡುವಂತ ಗ್ಯಾಸ್ ಆನ್ ಮಾಡುವ, ಆಮೇಲೆ ಹಾಲು ಬಿಸಿ ಮಾಡುದು. ಫಸ್ಟ್ ಹಾಫ್ ಕಪ್ ಹಾಲು ಸಾಕು. ಆಮೇಲೆ ಕೆರೆಟೆಯನ್ನು ಈ ಥರ ಇಟ್ಟು 1 ಕಪ್ ನೀರು ಹಾಕಬೇಕು. ಗ್ಯಾಸ್ನ ಫ್ಲೇಮ್ ಚಿಕ್ಕದಾಗಿಟ್ಟಿರಬೇಕು, ಅಂದರೆ ಎಷ್ಟು ನೀರಿದ್ದರೆ ಅದಕ್ಕಿಂತ ಮೇಲೆ ಬರಬಾರ್ದು, ಯಾಕೆಂದರೆ ಗೆರಟೆ ಹೊತ್ತಿ ಹೋಗೋ ಚಾನ್ಸಸ್ ಇದೆ. ಹಾಗೆ ಚಿಕ್ಕ ಫ್ಲೇಮಲ್ಲಿ ಇಡಬೇಕು. ನೀರು ಸ್ವಲ್ಪ ಬಿಸಿಯಾಗುವಾಗ ನಿಮಗೆ ಬೇಕಾದಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ನಾನು 3 ಟೀಸ್ಪೂನ್ ಸಕ್ಕರೆ ಹಾಕ್ತೀನಿ. ಬೇಕಾದಷ್ಟು ಚಾವಡಿ, 1 ಟೀಸ್ಪೂನ್ ಅಷ್ಟು ಚಾವಡಿ. ಮತ್ತೆ ಫ್ಲೇವರಿಗೆ ಬೇಕಾದಷ್ಟು ಶುಂಠಿ, ಸ್ವಲ್ಪ ಕರಗಿಸ್ತಾ ಇರಬೇಕು. ಅದು ಬಿಸಿ ಬರ್ತಾ ಇರೋ ಹತ್ರ ಒಂದು ಪಾತ್ರೆ ಇಟ್ಕೊಳ್ಬೇಕು. ನೆಕ್ಸ್ಟ್ ಹಾಲು ಹಾಕುವ ಮೊದಲು ಆಮೇಲೆ ಈ ಥರ ಒಂದು ಉಕ್ಸಲ್ಲಿ ಇಟ್ಕೊಳ್ಬೇಕು. ಹಾಲು ಹಾಕ್ಬೇಕು, ಬಿಸಿ ಬಿಸಿ ಹಾಲು. ಹಲೋ ಫ್ರೆಂಡ್ಸ್, ನಮ್ಮ ಗೆರಟೆ ಚಾ ರೆಡಿ ಆಯ್ತು. ಇವಾಗ ಟೇಸ್ಟ್ ನೋಡೋ ಸಮಯ. ನೋಡೋ ಹೇಗಿದೆ ಅಂತ. ವಾಹ್, ಸೂಪರ್ ಆಗಿದೆ. ರುಚಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.